ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾ ದೇಶದ ಮಹಿಳೆಯರಿಗೆ ಮೋದಿ ಬಿಗ್ ಗ್ಯಾರಂಟಿ ಬಹುದೊಡ್ಡ ಹೆಜ್ಜೆಯೊಂದನ್ನು ಇಡ್ತಾ ಇರೋದು ಸರ್ಕಾರ ಮತ್ತಿದು ಕ್ರಾಂತಿ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಬಹುದೊಡ್ಡ ಕ್ರಾಂತಿ ಅಂತಾನೆ ಕನ್ಸಿಡರ್ ಆಗ್ತಾ ಇದೆ ಬಿಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮಹಿಳಾ ಸಬಲೀಕರಣದ ಮೊದಲ ಮಹಾ ಹೆಜ್ಜೆ ಅನ್ನುವಂತೆ ಶಾಸಕಾಂಗದಲ್ಲಿ ಒನ್ ಥರ್ಡ್ ರಿಸರ್ವೇಷನ್ ಬಿಲ್ ಪಾಸ್ ಆಯ್ತಲ್ಲ ಅಲ್ಲಿಂದ ಶುರುವಾಯಿತು ಈಗ ನೋಡಿ ಬಹಳ ಮುಖ್ಯ ಇದು ದೇಶದ ಎಲ್ಲ ವರ್ಗದ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಈಗ ತೊಗೊಂಡಿರುವಂಥ ನಿರ್ಧಾರ ಮತ್ತು ಕೊಟ್ಟಿರುವಂಥ ನಿರ್ದೇಶನ ಇನ್ನು ಮುಂದೆ ಹೆರಿಗೆ ರಜೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಹಿಳೆಯರು ಯಾರು ಇರ್ತಾರೋ ಹೈವೇ ಅಥವಾ ಯಾವುದೇ ಅಸಂಘಟಿತ ವಲಯದ ಮಹಿಳೆಯರಿಗೂ ಕೂಡ ಸಿಗುತ್ತೆ ವಿತ್ ಪೇಮೆಂಟ್ ಇದು ಅತಿ ದೊಡ್ಡ ಹೆಜ್ಜೆ ಈಗ ಕಾರ್ಮಿಕ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಟ್ಟಿಗೆ ಈ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿದ್ದು ಎಲ್ಲ ಎಂಪ್ಲಾಯರ್ಸ್ಗೆ ಕೆಲಸ ಕೊಡುವಂಥ ಕಂಪನಿಗಳು ಫರ್ಮ್ಗಳು ವಿವಿಧ ರೀತಿಯ ಕೆಲಸ ಇರ್ತಾವಲ್ಲ ಎಲ್ಲರಿಗೂ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನನ್ನು ಹೊರಡಿಸಿರೋದು ಮತ್ತಿದು ಸುಮ್ಮನೆ ಆದೇಶ ಕೊಟ್ಟು ಸುಮ್ಮನೆ ಆಗೋದಲ್ಲ ರಿವ್ಯೂ ಆಗುತ್ತೆ ಆಡಿಟ್ ಡೀಟೇಲ್ಸ್ನ ತೆಗೆಯಲಾಗುತ್ತೆ ಪ್ರತಿಯೊಂದು ಕೂಡ ಎನ್ಶೂರ್ ಆಗಬೇಕು ಗರ್ಭಪಾತ ಆಯಿತು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಆರು ವಾರಗಳ ರಜೆ ವಿತ್ ಸ್ಯಾಲ್ರಿ ಮತ್ತು ಮ್ಯಾಟರ್ನಿಟಿ ಲೀವ್ ಇಪ್ಪತ್ತಾರು ವಾರಗಳಂದ್ರೆ ಆರು ತಿಂಗಳು ಪ್ಲಸ್ ರಜೆ ವಿತ್ ಸ್ಯಾಲ್ರಿ ಏನೇನು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅದೆಲ್ಲವನ್ನ ಕೊಡಬೇಕು ಮತ್ತು ದೇಶದ ಎಲ್ಲ ವಲಯದ ಬರೀ ಆ ಸಂಘಟಿತ ಮ್ಯಾನ್ಯಲ್ ವರ್ಕ್ ಅಷ್ಟೇ ಅಲ್ಲ ಎಲ್ಲ ಕಂಪನಿಗಳಿಗೆ ಫಾಮ್ಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಹೋಗಿರೋದೀಗ ಮಹಿಳೆಯರ ಕೆಲಸಕ್ಕೆ ಪೂರಕವಾದ ವಾತಾವರಣವನ್ನು ಒದಗಿಸ್ಬೇಕು ಯಾವ್ಯಾವ ರೀತಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ದೇಶದಲ್ಲಿ ಮಹಿಳೆಯರು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು ಇನ್ಮುಂದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಹಿಳಾ ಎಂಪ್ಲಾಯೀಸ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕೆ ಈಗ ಈ ಇನ್ಸ್ಟ್ರಕ್ಷನ್ಸ್ನ ಎಲ್ಲ ಕಂಪನಿಗಳಿಗೆ ಫಾರ್ಮ್ಗಳಿಗೆಲ್ಲ ಕಳಿಸ್ಕೊಟ್ಟಿರೋದು ಪ್ರಮುಖವಾಗಿ ಯಾಕೆ ಹಿಂದೆ ಬೀಳ್ತಿದ್ದಾರೆ ಮಹಿಳೆಯರು ಟ್ಯಾಲೆಂಟ್ ಇದ್ದೂ ಕೂಡ ಈಕ್ವಲಿ ಗಂಡಸರಿಗೆ ಪೈಪೋಟಿ ಕೊಡುವಂಥ ಟ್ಯಾಲೆಂಟ್ ಇದ್ದೂ ಕೂಡ ಯಾಕೆ ಹಿಂದೆ ಬೀಳ್ತಾರೆ ಅಂದರೆ ಯಾವಾಗ ಮಗು ಆಗುತ್ತೋ ಆ ಮಗುವಿನ ಜವಾಬ್ದಾರಿ ಬೀಳುತ್ತೆ ಸೊ ಮಗುವನ್ನು ನೋಡಿಕೊಳ್ಳುವ ವ್ಯವಸ್ಥೆ ಬೇಬಿ ಕೇರ್ ಅಂಥದ್ದನ್ನು ಕೂಡ ಒದಗಿಸಬೇಕು ಹಾಸ್ಟೆಲ್ ಫೆಸಿಲಿಟಿ ಮಹಿಳೆಯರು ಓಡಾಟದಲ್ಲಿಯೇ ಸಮ ಸಮಯ ಹರಣ ಆಗಬಾರ್ದು ಅನ್ನೋ ಕಾರಣಕ್ಕೆ ಜೊತೆಗೆ ಸ್ವಚ್ಛತೆ ಅವರ ಆರೋಗ್ಯಕ್ಕೆ ಬೇಕಾಗುವಂತಹ ಸೌಲಭ್ಯಗಳು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಜಾರಿಗೆ ತರಲೇಬೇಕು ಹಾಗಾಗಿ ಮಕ್ಕಳ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಇನ್ನೂ ಕೆಲವು ಇಲಾಖೆಗಳೆಲ್ಲ ಒಟ್ಟಿಗೆ ಈ ಪ್ರೋಗ್ರಾಮನ್ನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡೋದಕ್ಕೆ ಕೈ ಜೋಡಿಸಿರೋದು ಒಟ್ಟಿಗೆ ಕೆಲಸ ಮಾಡ್ತಾವೆ ಈ ಎಲ್ಲ ಇಲಾಖೆಗಳು ಈಗ ಮತ್ತು ದುಡ್ಡು ಎಲ್ಲಿಗೆ ಕೈ ಕೊಡೋದಲ್ಲ ಆಯಿತು ಆರು ತಿಂಗಳದು ನಮಗೆ ಮನಸ್ಸಿಗೆ ಬಂದಷ್ಟೊಂದಿಷ್ಟು ಕೊಡ್ತೀವಿ ಅದೆಲ್ಲ ಪ್ರತಿಯೊಂದು ಈಗ ಡಿಜಿಟಲೈಸ್ ಆಗಿರೋದ್ರಿಂದ ಆ ಮೂಲಕವೇ ಆಗಬೇಕು ಬ್ಯಾಂಕ್ ಅಕೌಂಟ್ಗಳಿವೆ ಸ್ಮೃತಿ ಇರಾನಿಯವ್ರ ಹುಡುಗಿರೋದು ಇದು ಕ್ರಾಂತಿ ಅಲ್ಲದೆ ಭಾರತದಲ್ಲಿ ಇದು ಕ್ರಾಂತಿ ಅಲ್ಲದೆ ಮತ್ತೇನೂ ಅಲ್ಲ ಇಪ್ಪತ್ನಾಲ್ಕು ಕೋಟಿ ಮಹಿಳೆಯರಿಗೆ ಅಕೌಂಟ್ ಇದೆಯಲ್ಲ ಅದಕ್ಕೆ ನೇರವಾಗಿ ಹೋಗುತ್ತೆ ಮೊದಲಿನ ಥರ ಅಲ್ಲ ಇವತ್ತು ಕೂಲಿಗೆ ಬಂದು ಹೆಂಗಸರಿಗೆ ಹೆಬ್ಬೆರಳು ಒತ್ತಿ ಮನಸ್ಸಿಗೆ ಬಂದಷ್ಟು ದುಡ್ಡು ಕೊಡ್ತಾ ಇದ್ದ ಕಾಲ ಮುಗಿತು ಈಗ ಇಪ್ಪತ್ತ್ನಾಲ್ಕು ಕೋಟಿ ಹೆಣ್ಮಕ್ಳ ಅಕೌಂಟ್ಗಳೇ ಇವೆ ಅದಕ್ಕೆ ಹೋಗಬೇಕು ದೇಶವ್ಯಾಪಿ ಅಂಥದ್ದೊಂದು ಹೆಜ್ಜೆಯನ್ನು ಈಗ ಇಡ್ತಾ ಇರೋದು ಕೇಂದ್ರ ಸರ್ಕಾರ ಮಹಿಳೆಯರ ರಕ್ಷಣೆ ಭದ್ರತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಉದ್ಯೋಗದಲ್ಲಿ ಅವರು ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗಬೇಕು ಯಾಕಂದ್ರೆ ನಮ್ಮ ದೇಶದಲ್ಲಿ ನಾರಿ ಶಕ್ತಿ ವರ್ಕ್ ಫೋರ್ಸ್ ಅಲ್ಲಿರುವಂತಹ ಮಹಿಳಾ ಬಲ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಆದರೆ ಇನ್ಕ್ರೀಸ್ ಆಗ್ತಾ ಬಂದಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಇದ್ದಿದ್ದು ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮೂವತ್ತೇಳು ಪರ್ಸೆಂಟ್ ಆಗಿದೆ ಸೊ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸ್ಕೊಡ್ಬೇಕಾಗಿದೆ ಮಹಿಳೆಯರು ಪುರುಷರು ಇಬ್ಬರೂ ಮನೆಯ ಮಕ್ಕಳ ಅಥವಾ ಪೋಷಕರ ಜವಾಬ್ದಾರಿ ಅವರ ಕೇರ್ ಟೇಕಿಂಗ್ ಜವಾಬ್ದಾರಿಯನ್ನು ಹಂಚಿಕೊಳ್ಳಬೇಕು ಅನ್ನೋದರಿಂದ ಹಿಡಿದು ವರ್ಕ್ ಪ್ಲೇಸಲ್ಲಿ ಮಹಿಳೆಯರಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಪೂರಕವಾಗಿ ಅವರೆಲ್ಲ ಜವಾಬ್ದಾರಿ ಬೇರೆ ನಿಭಾಯಿಸಿಕೊಂಡು ಕೆಲಸ ಮಾಡೋದಕ್ಕೆ ಬೇಕಾದ ಸೌಲಭ್ಯವನ್ನು ಕೂಡ ಕಂಪನಿ ನೋಡ್ಕೊಳ್ಬೇಕು ವರ್ಕ್ ಫ್ರಮ್ ಹೋಮ್ ಫೆಸಿಲಿಟಿ ಇರಬೇಕು ಇದೆಲ್ಲವನ್ನು ಎನ್ಶ್ಯೂರ್ ಮಾಡ್ತಾ ಇದೆ ಸರ್ಕಾರ ಅದಕ್ಕಿಂತ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತ ಕೇಳಿದ್ರೆ ಸ್ಯಾಲ್ರಿ ಈಕ್ವಲಿ ಎರಡೂ ಒಂದೇ ರೀತಿಯ ಜಾಬ್ ಪ್ರೊಫೈಲ್ ಇರುತ್ತೆ ಒಂದೇ ಬಗ್ಗೆ ಕೆಲಸ ಮಾಡ್ತಿರ್ತಾರೆ ಆದರೆ ಪುರುಷ ಮಹಿಳೆ ಅನ್ನೋ ಕಾರಣಕ್ಕೆ ಸ್ಯಾಲ್ರಿಯಲ್ಲಿ ವ್ಯತ್ಯಾಸ ಇದ್ದರೆ ಅದು ಯಾವುದೇ ಕ್ಷೇತ್ರದಲ್ಲಿರಲಿ ಸ್ಯಾಲ್ರಿ ಡಿಸ್ಕ್ರಿಮಿನೇಷನ್ ಇನ್ನು ಮುನ್ಸಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಝೀರೋ ಟಾಲರೆನ್ಸ್ ಮಾಡೋಕ್ಕೆ ಹೊರಟಿರೋದು ಕೇಂದ್ರ ಸರ್ಕಾರ ಯಾವುದೇ ಕ್ಷೇತ್ರದಲ್ಲಿರಲಿ ಪ್ರತಿ ಕಂಪನಿಗೂ ಕೂಡ ಈಗ ಇನ್ಸ್ಟ್ರಕ್ಷನ್ಸ್ ಹೋಗಿರೋದು ಈ ವಿಚಾರದಲ್ಲಿ ಅವರ ಆಡಿಟ್ ಡೀಟೇಲ್ಸನ್ನೇ ಮಾನಿಟರ್ ಮಾಡಲಾಗುತ್ತೆ ಹೆಣ್ಮಕ್ಕಳಿಗೆ ಗಂಡಸರಿಗೆ ಅನ್ನೋ ಕಾರಣಕ್ಕೆ ಸಂಬಳದಲ್ಲಿ ವ್ಯತ್ಯಾಸ ಮಾಡಲಾಗ್ತಿದೆಯಾ ಅವರ ಟ್ಯಾಲೆಂಟ್ ಮತ್ತು ಅವರ ಸೇವೆಯನ್ನು ಮೀರಿ ಮತ್ತೇನಾದರೂ ವಿಚಾರ ಅಲ್ಲಿ ಮಾನದಂಡವಾಗಿದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲಾಗತ್ತೆ ಒಂದೇ ಬಗೆಯ ಕೆಲಸಕ್ಕೆ ಒಂದೇ ಸ್ಯಾಲ್ರಿ ಇರಬೇಕು ಈಗ ನೋಡಿ ಬಿ ಸಿ ಸಿ ಐ ಅದನ್ನು ಇಂಪ್ಲಿಮೆಂಟ್ ಮಾಡ್ತು ಮಹಿಳಾ ಕ್ರಿಕೆಟರ್ಸ್ ಪುರುಷ ಕ್ರಿಕೆಟರ್ಸ್ ಎಲ್ಲರಿಗೂ ಸೇಮ್ ಸ್ಯಾಲ್ರಿ ಅಲ್ಲಿಂದ ಶುರುವಾಯಿತು ಅದನ್ನೀಗ ಎಲ್ಲ ಕಡೆಗೂ ಕೂಡ ತಗೊಂಡು ಹೋಗೋದಕ್ಕೆ ಹೊರಟಿರೋದು ಕೇಂದ್ರ ಸರ್ಕಾರ ಡೇಟಾ ಹೇಳ್ತಾ ಇದೆ ಇಡೀ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ರಿಪೋರ್ಟ್ ಇದು ಗಂಡಸರು ಅರ್ನ್ ಮಾಡಿದ್ದೆಷ್ಟು ಲೇಬರ್ ಇನ್ಕಮ್ ಎಷ್ಟು ಅಂತ ಕೇಳಿದ್ರೆ ಎಂಬತ್ತೆರಡು ಪರ್ಸೆಂಟ್ ಮಹಿಳೆಯರು ಅರ್ನ್ ಮಾಡಿದ್ದೆಷ್ಟು ಅಂತ ಕೇಳಿದ್ರೆ ಬರೀ ಹದಿನೆಂಟು ಪರ್ಸೆಂಟ್ ಇಷ್ಟು ವ್ಯತ್ಯಾಸ ಹೆಂಗೆ ಸಾಧ್ಯ ಹಾಗಾಗಿ ಇದನ್ನು ಸರಿ ಮಾಡಲೇಬೇಕು ಅಂತ ಹೊರಟಿರೋದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಈಕ್ವಲ್ ರೆಮ್ಯುರೇಷನ್ ಆ್ಯಕ್ಟ್ ಪ್ರಕಾರ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಿರೋದು ನೋಡಿ ಈ ಎಲ್ಲ ಕ್ರಮಗಳನ್ನು ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಸಕ್ಷಮ ನಾರಿ ಸಶಕ್ತ ಭಾರತ್ ಘೋಷವಾಕ್ಯದಡಿ ಇದನ್ನು ಆದಷ್ಟು ಬೇಗ ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ ಯಾಕಂದರೆ ಇಡೀ ದೇಶದ ಅಭಿವೃದ್ಧಿ ಇನ್ನಷ್ಟು ವೇಗವಾಗಿ ಆಗಬೇಕಂದ್ರೆ ಮಹಿಳೆಯರಿಗೆ ಬಲ ತುಂಬಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ನಾಲ್ಕೈದು ಸಚಿವಾಲಯಗಳು ಒಟ್ಟಿಗೆ ಶ್ರಮಿಸಲಿವೆ ಇದನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಸೊ ಇದು ರಾಷ್ಟ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡುವಂತಹ ಒಂದು ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ಮತ್ತೊಂದು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಲೆಕ್ಕಾಚಾರವೂ ಇರಬಹುದು ಇದು ಈಗಾಗಲೇ ಬಿ ಜೆ ಪಿ ಚುನಾವಣಾ ತಯಾರಿ ಅನ್ನುವಂತೆ ಶುರು ಮಾಡಿದೆಯಲ್ಲ ವಿಕಸಿತ ಭಾರತ್ ಏನು ಮಾಡ್ತಾಯಿದ್ದಾರೆ ಫಲಾನುಭವಿಗಳು ಕೇಂದ್ರ ಸರ್ಕಾರದ ಯಾವೆಲ್ಲ ಯೋಜನೆಗಳ ಕಾರಣದಿಂದಾಗಿ ಹೇಗೆ ಬದುಕು ಬದಲಾಗಿದೆ ದೇಶದಲ್ಲಿರುವಂಥ ಜನರ ಬದುಕು ಬದಲಾಗಿದೆ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು ಉಜ್ವಲ ಯೋಜನೆ ಇರಬಹುದು ಆರೋಗ್ಯಕ್ಕಾಗಿರುವಂಥ ಯೋಜನೆ ಇರಬಹುದು ಇವೆಲ್ಲ ಮನೆ ಮನೆಗೂ ತಲುಪಿದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ತಿದ್ದಾರಲ್ವ ಅದೇ ರೀತಿ ನಾರಿ ಶಕ್ತಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಮಹಿಳಾ ರೈತರಿಗೆ ಆರು ಸಾವಿರ ಇದ್ದಿದ್ದೀಗ ಎಲ್ಲ ರೈತರಿಗೆ ಆರು ಸಾವಿರ ಇದ್ದಿದ್ದ ಹನ್ನೆರಡು ಸಾವಿರ ಡಬಲ್ ಮಾಡೋದಕ್ಕೆ ಹೊರಟಿರೋದು ಸೊ ವಿವಿಧ ಕ್ಷೇತ್ರಗಳ ಬಹುತೇಕ ಎಲ್ಲ ಕ್ಷೇತ್ರಗಳ ಹೆಣ್ಣು ಮಕ್ಕಳಿಗೆ ಬಲ ತುಂಬುವಂಥ ಯೋಜನೆ ಇದು ಮೋದಿ ಬಿಗ್ ಗ್ಯಾರಂಟಿ ಅಂತ ಈಗ ಕೇಂದ್ರ ಸರ್ಕಾರ ಖಚಿತಪಡಿಸೋದಿಕ್ಕೆ ಹೊರಟಿರೋದು ಒಟ್ನಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸಲ್ಲಿ ಮಹಿಳೆಯರಿಗೆ ಇನ್ನು ಮುಂದೆ ಮ್ಯಾಟರ್ನಿಟಿ ಲೀವ್ ವಿತ್ ಪೇಮೆಂಟ್ ಸಿಗುತ್ತೆ ಅನ್ನೋದು ಮಾತ್ರ ಬಹುವೆ ದೊಡ್ಡ ಕ್ರಾಂತಿ ಅಂತಾನೆ ವಿಶ್ಲೇಷಣೆ ಮಾಡ್ಲಾಕ್ತಾಯಿದೆ ಮಹತ್ವ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ತೀರೆ ಸಿ ಥ್ಯಾಂಕ್ ಯು